Hi friends, welcome back to the Tech Life in Kannada. Friends, ಇಂದಿನ ವಿಡಿಯೋದಲ್ಲಿ ಸಿಸ್ಟಮ್ ಅಥವಾ ಮೊಬೈಲ್ನಲ್ಲಿ ಯಾವ ರೀತಿ ಡಾಕ್ಸ್ಬಾಕ್ಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿ ರನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದೆ. ಈ ಒಂದು ವಿಡಿಯೋದಲ್ಲಿ ಡಾಕ್ಸ್ಬಾಕ್ಸ್ ಸಾಫ್ಟ್ವೇರ್ನ ಸಿಸ್ಟಮ್ನಲ್ಲಿ ಯಾವ ರೀತಿ ಫುಲ್ ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನಾನು ಡಾಕ್ಸ್ಬಾಕ್ಸ್ ಸಾಫ್ಟ್ವೇರ್ನ ಓಪನ್ ಮಾಡಿದ್ದೀನಿ, ಅದು ಫುಲ್ ಸ್ಕ್ರೀನ್ ಬರ್ತಾ ಇಲ್ಲ. ಈಗ ನಾನು ರೈಟ್ ಕ್ಲಿಕ್ ಮಾಡಿ ಅಲ್ಲಿ ಪ್ರಾಪರ್ಟೀಸ್ನ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಓಪನ್ ಫೈಲ್ ಲೊಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಡಾಕ್ಸ್ಬಾಕ್ಸ್ 0.74 ಆಪರೇಷನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ನೋಟ್ ಪ್ಯಾಡ್ನ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ತಾಯಿದ್ದೀನಿ ನಾನು. ಮ್ಯಾಕ್ಸಿಮೈಸ್ ಮಾಡಿದ ನಂತರ ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ, ಅದಾದ ನಂತರ ಇಲ್ಲಿ ಫುಲ್ ಸ್ಕ್ರೀನ್ ಅಂತ ಏನಿದೆಯಲ್ಲ ಫಸ್ಟ್ ಒಂದು ಆಕ್ಷನ್ನು, ಅದು ಫಾಲ್ಸ್ ಅಂತ ಇದೆ, ಇದನ್ನು ಟ್ರೂ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಟ್ರೂ ಅಂತ ಮಾಡ್ಕೊಳ್ಳಿ. ಅದಾದ ನಂತರ ಮೂರನೇ ಆಪ್ಷನ್ ಏನು ಫುಲ್ ರೆವಲ್ಯೂಷನ್ ಅಂತ ಇರುತ್ತೆ, ಅದು ಒರಿಜಿನಲ್ ಅಂತ ಇರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು 0x0 ಅಂತ ಹಾಕೊಳ್ಳಿ. ಅದಾದ ನಂತರ ವಿಂಡೋ ರೆವಲ್ಯೂಷನ್ ಅಂತ ಇರುತ್ತೆ, ಅದು ಒರಿಜಿನಲ್ ಇರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು 0x0 ಅಂತ ಹಾಕೊಳ್ಳಿ. ಅದಾದ ನಂತರ ಈಗೇನು ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಅವಷ್ಟು ಆಪ್ಷನ್ಸು ನಿಮ್ಮ ಸಿಸ್ಟಮಲ್ಲಿ ಇದೇ ರೀತಿ ಇದೆಯಾ ಅಂತ ನೋಡ್ಕೊಳ್ಳಿ. ಚೆಕ್ಔಟ್ ಮಾಡಿದ ನಂತರ ನೀವು ಇದನ್ನು ಸೇವ್ ಮಾಡಬೇಕಾಗುತ್ತೆ. ನಾನು ಫೈಲ್ ಒಳಗೆ ಹೋಗಿ ಸೇವ್ ಮಾಡ್ತಾಯಿದ್ದೀನಿ, ನೀವು ಕಂಟ್ರೋಲ್ ಎಸ್ ಕೂಡ ಮಾಡ್ಬೋದು. ಅದಾದ ನಂತರ ನಾನು ಬ್ಯಾಕ್ ಬರ್ತಾಯಿದ್ದೀನಿ, ಫುಲ್ ಬ್ಯಾಕ್ ಬನ್ನಿ. ಅದಾದ ನಂತರ ನಾನು ಡಾಕ್ಸ್ಬಾಕ್ಸ್ ಸಾಫ್ಟ್ವೇರ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಫುಲ್ ಸ್ಕ್ರೀನ್ ಬಂದಿರತಕ್ಕಂಥದ್ದು. ಈ ರೀತಿ ನಾವು ಡಾಕ್ಸ್ಬಾಕ್ಸ್ ಸಾಫ್ಟ್ವೇರ್ನ ಫುಲ್ ಸ್ಕ್ರೀನಲ್ಲಿ ಓಪನ್ ಮಾಡ್ಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.